ಕಬ್ಬಿಣದ ಪೈಪ್ಗಳನ್ನ ಹೊತ್ತು ಗುಬ್ಬಿ ತಾಲೂಕಿಗೆ ಬಂದಂತಹ ಲಾರಿಗಳನ್ನ ಹಿಂದೆ ಕಳಿಸಿದ ಮಾಜಿ ಸಚಿವ ಸೊಗಡು ಶಿವಣ್ಣ ಮತ್ತು ಸ್ಥಳೀಯರು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಹೇಮಾವತಿ ನೀರು ಮಾಗಡಿಗೆ ಹರಿಸುವ ಲಿಂಕ್ ಕೆನಾಲ್ ಪೈಪ್ಲೈನ್ ಕಾಮಗಾರಿಗೆ ಸಾವಿರಾರು ರೈತರು ಹೋರಾಟ ನಡೆಸಿ ಕೆಲಸ ನಿಲ್ಲಿಸಲು ಸೂಚಿಸಿದ್ದರು. 3 ದಿನದ ಬಳಿಕ ಬೃಹತ್ ಗಾತ್ರದ 12 ಅಡಿ ವ್ಯಾಸದ ಪೈಪ್ಗಳನ್ನು ಲಾರಿಗಳ ಮೂಲಕ ಮಾವಿನಹಳ್ಳಿ ಬಳಿ ತಂದು ಕೆಲಸ ಪುನರಾರಂಭ ಮಾಡುವ ಮುನ್ಸೂಚನೆ ಕಂಡ ರೈತರು ತಕ್ಷಣ ಶಾಸಕ MT ಕೃಷ್ಣಪ್ಪ ಹಾಗೂ ಮಾಜಿ ಸಚಿವ ಸೊಗಡು ಶಿವಣ್ಣ ಅವರ ನೇತೃತ್ವದಲ್ಲಿ ಲಾರಿಗಳಿಗೆ ಅಡ್ಡ ಮಲಗಿ ದಿಢೀರ್ ಪ್ರತಿಭಟನೆ ನಡೆಸಿದರು. ರಾಮನಗರ ಜಿಲ್ಲೆ ಮಾಗಡಿಗೆ ನೀರು ತೆಗೆದುಕೊಂಡು ಹೋಗಲು ಎಕ್ಸ್ಪ್ರೆಸ್ ಕೆನಾಲ್ ನಿರ್ಮಾಣ ಕಾಮಗಾರಿಗಾಗಿ ಬೃಹತ್ ಗಾತ್ರದ ಕಬ್ಬಿಣದ ಪೈಪುಗಳನ್ನು ಹೊತ್ತು ಗುಬ್ಬಿ ತಾಲೂಕಿಗೆ ಬಂದಂತಹ ಲಾರಿಗಳನ್ನು ಬಂದ ದಾರಿಗೆ ಸುಂಕವಿಲ್ಲದಂತೆ ಲಾರಿಗಳನ್ನು ತಡೆದು ವಾಪಸ್ ಕಳಿಸಲಾಯಿತು. ಇದು ಟಾರ್ಗೆಟ್ ರೋತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಗಮನಕ್ಕೆ ಅಂತಂದ್ರಿ, ಈಗ ಇಲ್ಲಿ ಪೊಲೀಸರು ಬಂದವ್ರೆ ಹಂಗೆ SSB ಐಬಿಲ್ ನಾವೆಲ್ಲ ಲೆಟರ್ ಕೊಟ್ಟು ಬಂದಿದ್ದೀವಿ. ನಾನು ಕೃಷ್ಣಾರ್ಥರು ಹೋಗ್ಬಿಟ್ಟು ರಾಜಣ್ಣನಿಗೆ ಮಂತ್ರಿ ಆಮೇಲೆ ಡಾಕ್ಟರ್ ಪರಮೇಶ್ ಶೆಟ್ಟಿ ಕೊಟ್ಟು ಬಂದಿದ್ದೀವಿ. ಅವಾಗ ನೋಡಿದ್ರೆ ತಕ್ಷಣದಿಂದ ಒಬ್ಬರು ಇಬ್ಬರು ಹೇಳಿದರು, ಏನಂತ ನೋಡಪ್ಪ ನಾವು ಕ್ಯಾಬಿನೆಟ್ನಾಗೆಲ್ಲ ಮಾತಾಡಿದ್ದೀವಿ, ನಮ್ಮನ್ನ ನೆಗ್ಲೆಕ್ಟ್ ಮಾಡವ್ರೆ ಅಂತ ಹೇಳಿದರು. ಈಗ ಅದಕ್ಕೆ ಕೃಷ್ಣಾರ್ಥರು ಇನ್ನೂ ನಿಮ್ಮನ್ನೆಲ್ಲ ಕೇಳಿಬಿಟ್ಟು ಎಲ್ಲರೂ ಕೇಳಿಬಿಟ್ಟು ರಾಜೀನಾಮೆ ಕೊಡಿ ಅಂತ ಕೇಳ್ತೀವಿ ಇವಾಗ. ಯಾಕೆಂದರೆ ಇಷ್ಟೊಂದು ಅನ್ಯಾಯ ಮಾಡ್ಕೊಂಡು ನಮ್ಮ ಕಣ್ಣು ಮುಂದೆ ನಾವು ಇವತ್ತು ಇದೂ ಯೋಗ್ಯತೆ ಗೊತ್ತಿದ್ದೂ ನಂಬ್ಕಿರ್ಬೇಕು ಅಂದ್ರೆ ಯಾಕಪ್ಪ ಹೆಂಗಿರೋ ಹೇಳಿ ನೀವೇನೆ. ಅದಕ್ಕೋಸ್ಕರ ನಮ್ಮ ಬಂಧುಗಳಿಗೆ, ಯಾರು ರೈತಾಪಿ ಬಂಧುಗಳಿಗೆ, ನಗರದೊಳಗವರಲ್ಲಪ್ಪ, ನಾಗರಿಕರು ಅವ್ರಿಗೂ ಕೂಡ ಹೇಳ್ತಿದ್ದೀವಿ. ಈಗ ನಾನು ನಮ್ಮವ್ರು ಕೆಲವರು ಹೇಳ್ತಿದ್ರು ರೈತರಿಗೆ ಏನಿಲ್ಲ ಅಂತಿದ್ದಪ್ಪ ನೀನು ರೈತರ ಹೋರಾಟಕ್ಕೆ ಬೆಳ್ಕೊಳ್ಳೋರು ರೈತರಿಗೆ ಬೆಳೆಗಿಲ್ಲ. ನಮ್ಮ ಹುಡುಗ ಹೇಳ್ತಿದ್ದು ರೈತರು ಬೆಳೆ ಬೆಳೆಯೋದಕ್ಕೆ ನೀರಿಲ್ಲ, ನಗರದಾಗಿರ್ತಕ್ಕಂಥವ್ರಿಗೆ ಮುಖ ತೊಳಿಯೋಕೆ ನೀರಿಲ್ಲ ಅಂತ ಹೇಳ್ತಿದ್ರು. ಈ ಥರ ಆದಾಗ ನಮ್ಮ ಗತಿ ಏನಾಗುತ್ತೆ? ಇವಾಗ ನಾನು ಕೃಷ್ಣಪ್ಪ ಅವರು ನಮಗೆ ಯಾಕೆಂದರೆ ನಿಮ್ಮನ್ನೆಲ್ಲ ಇವ್ರನ್ನೆಲ್ಲ ಸೇರಿಸ್ಕೊಂಡು ನಾವು ಜೊತೆಗೆ, ಯಾಕೆಂದರೆ ನಮ್ಮನ್ನು ಇಷ್ಟು ಮಹಾನ್ ಭಾವಗಳು ಮನುಷ್ಯರು ಮಾಡವ್ರೆ. ನಾವು ಸತ್ತರೂ ಮಾಜಿ MLA ಆಗ್ತೀವಿ, ಮಾಜಿ ಮಂತ್ರಿ ಆಗ್ತೀವಿ. ಈ ಕೃಷ್ಣಪ್ಪ ಇಡೀ ರಾಜ್ಯಕ್ಕೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆಗಿದ್ದ ಮನುಷ್ಯ, A to Z ಎಲ್ಲ ಗೊತ್ತು. ಹಂಗಿದ್ದೂ ಈ ಥರ ಅನ್ಯಾಯ ಮಾಡ್ತಾರೆ. ನಾವು ಕಣ್ಮುಚ್ಚಿ ಕುಂತ್ಕೊಂಡ್ರೆ ಇವರಿಗೆಲ್ಲ ವಿಷ ಆಗ್ಬೇಕಲ್ಲ. ನಾವು ಅದಕ್ಕೋಸ್ಕರ ಹೋರಾಟ ಮಾಡೋದು ಸತ್ಯ. ಕೆಲಸ ನಿಲ್ಲಿಸ್ತೀವಿ 6ನೇ ತಾರೀಕು. ಇದ್ರ ಮಧ್ಯೆ ಇವೆಲ್ಲ ಇತ್ತಾಗ ಬಂದ್ಬಿಟ್ಟಿದೆ. ದೊಡ್ಡ ದೊಡ್ಡ ನೋಡಿ ಒಂದು ಸ್ವಲ್ಪ ಅವಲೋಕನ ಮಾಡಿ, ಅದು 10 ಅಡಿ ಹೈಟ್ ಇದೆ, 12 ಅಡಿ ಹೈಟ್. ಅಲ್ಲಿ ಪೈಪ್ ಹಾಕಿದ್ರೆ ಗುಬ್ಬಿಗೆ CS ಪುರಿಕೆ ಹೊಂದಿಕೆ ಮದ್ಗಿರಿ ಕೊಟ್ಟಗೆರೆ ತುಮಕೂರು ಬೇರೆ ಎಲ್ಲಿಗಾರ ಒಂದು ಹನಿ ನೀರು ಹೋಯ್ತದೇನ್ರಿ? ಅದೇ ಇದು ಅವೈಜ್ಞಾನಿಕವಾದ ವಿಚಾರ. ಈಗಾಗಲೇ ಆ 900 ಚಿಲ್ಲರೆ ಕೋಟಿ ದುಡ್ಡನ್ನು ಖರ್ಚು ಮಾಡಿ ಮಾಡರ್ನೈಸ್ ಆಗಿದೆ ಚಾನಲ್ TBC. ಹಾಗಾಗಿ ನೀರು ನೇರವಾಗಿ 600 MCFT ವಾಟ್ರು ಹುಡುಗಲು ಹೋಗಿ ನಡೆಯಿದೆ. ಇದು ದುಡ್ಡು ಹೊಡೆಯೋ ಕಾರ್ಯಕ್ರಮ, ಇದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ಹೋರಾಟ ಮಾಡ್ತೀವಿ ಅಂತ ನಾವು ಹೇಳಿದ್ವಿ. ಆದರೆ ಏನೋ ನಮ್ಮ ವಾಸು ಏನೋ ಮಾತಾಡಿದ್ದಾನೆ, ಅದ್ರ ಬಗ್ಗೆ ನಾನು ಏನು ಹೇಳಕ್ಕೆ ಬಯಸಲ್ಲ. ಅವನು ಅಲ್ಲಿಕ್ಕಿನ ಮನುಷ್ಯ, ಈ ಹೋಗ್ಲಿ, ಅವನಿಗೆ ರಾಜಕೀಯ ಶಕ್ತಿ ತುಂಬಿದ್ದು. ಇಲ್ಲಿಂದ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಎಲ್ಲ ಆಗಿದ್ದಾರೆ. ಆದರೆ ಕೂದಿ ಇತ್ತಿದೆ.